ಹಾಯ್ ಎಲ್ರಿಗೂ ನಮಸ್ತೆ ಫಿಲ್ಮಿಬೀಟ್ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ ನಾನು ಭಾಗ್ಯ ಸಿದ್ದಪ್ಪ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಒಬ್ರು ಅತಿಥಿ ಇದ್ದಾರೆ ಅವ್ರನ್ನ ಸ್ಯಾಂಡಲ್ವುಡ್ ನ ಮಿಲ್ಕಿ ಬ್ಯೂಟಿ ಅಂತ ಕೂಡ ಕರೀತಾರೆ ಅದು ಮತ್ ಇಲ್ಲ ನಟಿ ಹರ್ಷಿಕಾ ಪುಣಚ ಅವರು ಹಾಯ್ ಹರ್ಷಿಕಾ ಹೇಗಿದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಚೆನ್ನಾಗಿದ್ದೀನಿ ಮೊದಲನೇದಾಗಿ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ವೀಕ್ಷಕರೇ ಭಾಗ್ಯ ಯಾವತ್ತು ಕ್ಯಾಮ್ರಾ ಹಿಂದೆ ಇರ್ತಾ ಇದ್ರು ಯಾವಾಗಲೂ ಬರೀ ನಮ್ಮ ಇಂಟರ್ವ್ಯೂ ಮಾಡ್ತಾ ಇದ್ರು ಇವತ್ತು ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟಿದ್ದಾರೆ ಅದು ಖುಷಿ ವಿಚಾರ ಏನಂದರೆ ನನ್ನ ಸಂದರ್ಶನದಿಂದ ಅದು ಶುರುವಾಗ್ತಾ ಇದೆ ಸೊ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಭಾಗ್ಯ ಥ್ಯಾಂಕ್ ಯು ಸೋ ಮಚ್ ತುಂಬ ದಿನ ಆಯ್ತು ಈ ಕೊರೋನಾ ಇಲ್ಲ ಗ್ಯಾಪ್ ಎಲ್ಲ ಆದಮೇಲೆ ಸೊ ಸಿಗ್ತಾರೋ ಇಲ್ವೋ ಎಲ್ಲಿರ್ತಾರೋ ಅಥವಾ ಶೂಟಿಂಗ್ ಬ್ಯಾಕ್ ಟು ಪ್ಯಾಕ್ ಶುರು ಆಗಿರುತ್ತೆ ಅಂತೆಲ್ಲ ಅನ್ಕೊಂಡಿದೆ ಬಟ್ ಎಲ್ಲೋ ಒಂದು ಕಡೆ ಟೈಮ್ ಮಾಡ್ಕೊಂಡು ನಮಗೋಸ್ಕರ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಓಕೆ ವಿಷಯಕ್ಕೆ ಬರೋದಾದರೆ ಫಸ್ಟ್ ಆಫ್ ಆಲ್ ಅಂದ್ರೆ ಇವಾಗ ಅಂತ ಇವಾಗ ಹೆಂಗಾಗ್ಬಿಡಿದೆ ಅಂದ್ರೆ ಲೈಫು ವಿತ್ ಕೊರೋನಾ ನಾವು ಹೆಂಗ್ ಬದುಕೋದು ಅಂತ ಕಲ್ತ್ಕೊಬಿಟ್ಟಿದ್ದೀವಿ ಅಂದರೆ ಅಂದ್ರೆ ಈಗ ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ ಕೊರೋನಾ ಆಚೆ ಇದು ಮಾಡಬಾರ್ದು ಕೆಲಸ ಮಾಡಬಾರ್ದು ಕೆಲಸ ಮಾಡದೆ ಎಷ್ಟು ಟೈಮು ಅಂತ ಇರೋದು ಇವಾಗ ಏನಾಗೋಗಿದೆ ಪ್ರತಿಯೊಬ್ಬರು ದೇವ್ ಸ್ಟಾರ್ಟೆಡ್ ಲಿವಿಂಗ್ ವಿತ್ ಕೊರೋನಾ ಅಂದ್ರೆ ಓಕೆ ಕೊರೋನಾ ಇದೆಯಾ ಸರಿ ಇದೆ ಇವಾಗ ಅದ್ರ ಜೊತೆ ಹೆಂಗೆ ಬದುಕೋದು ಅದ್ರ ಜೊ ಅದ್ರ ಅದನ್ನು ಅದ್ರ ಜೊತೆ ಅದನ್ನು ಇಟ್ಕೊಂಡು ಹೇಗೆ ನಮ್ಮ ಲೈಫ್ನ ಮುಂದಕ್ಕೆ ಸಾಗಿಸ್ಕೊಂಡು ಹೋಗೋದು ಅಂತ ಹೇಳ್ಕೊಂಡು ಅದು ಆಗೋಗಿದೆ ಈಗ ಲೈಫು ಸೊ ನನ್ನ ಒಂದು ಅದೃಷ್ಟವೂ ಏನೋ ಗೊತ್ತಿಲ್ಲ ಲಾಸ್ಟ್ ಲಾಕ್ಡೌನ್ ಆದಾಗ್ಲೂ ನಾನು ಲಂಡನ್ನಲ್ಲಿ ಹೋಗಿ ಶೂಟ್ ಮಾಡ್ಕೊಂಡು ಬಂದೆ ಈ ಸತಿ ಲಾಕ್ಡೌನ್ ಆದಾಗ್ಲೂ ನಾನು ಅಲ್ಲಿ ಹೋಗಿ ಶೂಟ್ ಮಾಡ್ಕೊಂಡು ಬಂದೆ ಸೊ ನನಗೆ ಎಲ್ಲೊಂದು ಕಡೆ ನಮ್ಮ ತಂದೆ ಆಶೀರ್ವಾದ ಇರ್ಬೋದು ಒಂದು ಸಿನಿಮಾಗಳು ಕೈ ತುಂಬ ಇದೆ ಭಾಗ್ಯ ಒಂದು ಭೋಜ್ಪುರಿ ಸಿನಿಮಾ ಈಗಷ್ಟೇ ಲಂಡನಲ್ಲಿ ಮುಗಿಸ್ಕೊಂಡು ಬಂದೆ ಮುಗಿಸಿ ನನ್ನ ಮನೆಗೆ ಹೋಗಿದ್ದು ಮೊನ್ನೆ ಆ್ಯಕ್ಚುಲಿ ಅಲ್ಲಿಂದ ಡೈರೆಕ್ಟ್ ಬೇಲೂರಿಗೆ ಹೋಗಿ ನನ್ನ ಶೂಟಿಂಗ್ ಮುಗಿಸ್ಕೊಂಡು ಏರ್ಪೋರ್ಟಿಂದ ಡೈರೆಕ್ಟ್ ಬೇಲೂರಿಗೆ ಹೋಗಿ ನನ್ನ ಶೂಟ್ ಮುಗಿಸ್ಕೊಂಡು ತಾಯ್ತಾ ಸಿನಿಮಾದು ಒಂದಷ್ಟು ಪೋರ್ಷನ್ಸ್ ಮುಗಿಸ್ಕೊಂಡು ಮತ್ತೆ ಸ್ತಬ್ಧ ಅಂತ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಆಯಿತು ಅದು ಶುರು ಮಾಡಿ ನೆನ್ನೆ ಎಲ್ಲ ಮೊನ್ನೆ ಲೈಕ್ ಒಂದು ಐ ಥಿಂಕ್ ತ್ರೀ ಫೋರ್ ಡೇಸ್ ಬ್ಯಾಕ್ ನಾನು ಮನೆಗೆ ಹೋಗಿದ್ದು ಬಂದು ಆಯಿತು ಹತ್ತು ದಿನ ಬಟ್ ನಾನು ಹೋಗಿದ್ದು ಮನೆಗೆ ತ್ರೀ ಫೋರ್ ಡೇಸ್ ಮುಂಚೆ ಸೊ ಎಲ್ಲೋ ಒಂದು ಕಡೆ ಕೆಲಸ ಇಸ್ ಕೀಪಿಂಗ್ ಮೀ ಬ್ಯುಸಿ ಅದು ತುಂಬ ಖುಷಿ ಇದೆ ಓಕೆ ಈ ಕೊರೋನಾ ಟೈಮಲ್ಲಿ ಬಹುಶಃ ಇನ್ ಇನ್ನು ನಾವು ಮಾತಾಡೋದಾದ್ರೆ ಕೊರೋನಾ ಮುಂಚೆ ಕೊರೋನಾ ನಂತರ ಕೊರೋನಾ ಜೊತೆಗೆ ಅಂತ ಮಾತಾಡಬೇಕು ಅಂತ ಅನ್ಸುತ್ತೆ ಈ ಟೈಮಲ್ಲಿ ನಿಮಗೆ ತುಂಬಾ ಕಷ್ಟ ಅನ್ಸಿದಾಗಿರ್ಬೋದು ಅಥವಾ ಅಂತದ್ದೇನಾದ್ರೂ ನಡೀತಾ ಕೊರೋನಾ ಸಂದರ್ಭದಲ್ಲಿ ಅಥವಾ ಯು ಟೇಕ್ ಇಟ್ ಹೇಗಿದೆಯೋ ಹೇಗಿದ್ಯೋ ತಗೊಂಡ್ರಾ ಇಲ್ಲ ಇಲ್ಲ ಖಂಡಿತ ಕೊರೋನಾ ಸಮಯದಲ್ಲಿ ನೀವು ಕೂಡ ಕವರ್ ಮಾಡಿದಿರಿ ನಾವು ತುಂಬಾ ಓಡಾಡಿದ್ವಿ ಒಂದು ನನ್ನ ನನ್ಗೆ ಗೊತ್ತಿರೋ ಪ್ರಕಾರ ಹದಿನೆಂಟು ಜಿಲ್ಲೆಗಳಿಗೆ ಹೋದ್ವಿ ನಾವು ಒಂದು ಇಪ್ಪತ್ತೈದು ಸಾವಿರ ಜನರ ಜನರಿಗೆ ಸಹಾಯ ನೀಗಿಸೋ ಅಷ್ಟು ಶಕ್ತಿ ದೇವರು ನಮಗೆ ಕೊಟ್ಟರು ಅದು ಈಗಲೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಆ ಒಂದು ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ ಫಸ್ಟ್ ವೇವ್ ಬಂದಾಗ ಏನಾಯಿತು ಎಲ್ಲರೂ ಲಾಕ್ಡೌನ್ ಅಂತ ಹೇಳಿ ಮನೆಯಲ್ಲಿ ಎಲ್ಲರೂ ಕೂರಿಸ್ಬಿಟ್ರು ಆಮೇಲೆ ಜನ ಒಂದು ಗೊತ್ತಿರಲಿಲ್ಲ ಅಲ್ಲ ಈ ಒಂದು ಬರ್ತಿದೆ ಅಂತ ಎಲ್ಲರ ಹತ್ರ ಒಂದು ಸೇವಿಂಗ್ಸ್ ಇತ್ತು ಎಲ್ಲರೂ ಹೆಂಗೋ ಮ್ಯಾನೇಜ್ ಮಾಡಿಕೊಂಡ್ರು ಮನೆಗಳಲ್ಲಿ ರೇಷನ್ ಎಷ್ಟು ಬೇಕಷ್ಟು ತಗೊಂಡು ಎಲ್ಲರೂ ಒಟ್ಟೊಟ್ಟಿಗೆ ಮನೆಯಲ್ಲೇ ಇತ್ತು ಆಚೆ ಹೋಗದೆ ಹೆಂಗೋ ಫಸ್ಟ್ ಫಸ್ಟ್ ಲಾಕ್ಡೌನ್ ಫಸ್ಟ್ ವೇವ್ ಏನಿದೆ ಮ್ಯಾನೇಜ್ ಆಗೋಯ್ತು ಸೆಕೆಂಡ್ ವೇವ್ ಇದೆಯಲ್ಲ ಜನರ ದುಡ್ಡು ಆಲ್ರೆಡಿ ಖಾಲಿ ಆಗೋಗಿತ್ತು ಜನರ ಹತ್ರ ದುಡ್ಡಿರಲಿಲ್ಲ ಜನರು ತುಂಬಾ ಕಷ್ಟಪಡ್ತಾಯಿದ್ರು ಆ ಸಮಯದಲ್ಲಿ ನಮಗನ್ಸಿದ್ದು ಕೇಳ್ದ ಕೇಳಿದ ಕಡೆ ಎಲ್ಲ ಸಾವು ನೋವಾಗ್ತಾಯಿತ್ತು ಎಲ್ಲಿ ಕೇಳಿದ್ರು ಅವ್ರು ಸತ್ತೋದ್ರು ಅವರು ಸತ್ತೋದ್ರು ಅವ್ರು ಸತ್ತೋದ್ರು ಸಾವು ಅನ್ನೋದ್ರ ಮೇಲೆ ಭಯ ಹೊಟ್ಟೋಯ್ತು ಮುಂಚೆ ಎಲ್ಲ ಸಾವು ಅಯ್ಯೋ ಅವ್ರು ಸತ್ತೋದ್ರಂತೆ ಅಂತ ಒಂದು ಒಂದು ಹೆದರಿಕೆಯಿಂದ ಮಾತಾಡ್ತಾಯಿದ್ರು ಇವಾಗ ಅಂತ ಅಂತೇಳಿ ಅವ್ರು ಹೋದ್ರಂತೆ ಇವ್ರು ಹೋದ್ರಂತೆ ಒಂದು ಮಾಮೂಲಿ ಥರ ಆಗೋಯ್ತು ಆ ಸಮಯದಲ್ಲಿ ನಮ್ಗೆ ಗೊತ್ತಾಗಿದ್ದು ಎಷ್ಟು ಜನ ಇದ್ದಾರೆ ಆಕ್ಸಿಜನ್ ಬೆಡ್ಸಿಗಾಗಲಿ ಐ ಸಿ ಯು ಬೆಡ್ಸಿಗಾಗಲಿ ಮತ್ತು ರೇಷನಿಗಾಗಲಿ ಅವಾಗ ನಾವು ಒಂದಷ್ಟು ಯೋಜನೆಗಳನ್ನ ಮಾಡಿದ್ವಿ ಸೊ ಸೆಕೆಂಡ್ ವೇವ್ ಟೈಮಲ್ಲಿ ಕೊರೋನಾ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಸತಿ ನನಗೆ ಬಂದು ಹೋಗಿದೆ ಅಂತ ಗೊತ್ತಿಲ್ಲ ಬಟ್ ಆ ಸಮಯದಲ್ಲಿ ಮಾತ್ರ ನಾವು ಆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಹಾಗೆ ಅಂದರೆ ಹದಿನಾರು ಹದಿನೇಳು ಹದಿನ ಹದ್ ಹದಿನೇಳು ಜಿಲ್ಲೆಗೆ ಹೋಗಿದ್ವಿ ಬೆಂಗಳೂರಿಂದ ಶುರು ಮಾಡಿದವರು ನಾವು ಆಲ್ಮೋಸ್ಟ್ ನಾರ್ತ್ ಗುಲ್ಬರ್ಗ ಗುಲ್ಬರ್ಗವರೆಗೂ ಹೋಗಿ ಗುಲ್ಬರ್ಗಾ ದಾಟಿ ಹೋಗಿ ಕೊಡಗು ಎಲ್ಲ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಸ್ ಕವರ್ ಮಾಡ್ಕೊಂಡು ಬಂದ್ವಿ ನಾವು ಆ ಸಿಚುವೇಶನ್ ಹೆಂಗಿತ್ತು ಅಂದ್ರೆ ನಾವಲ್ಲಿ ಹೋದ್ರೆ ಅವ್ರಿಗೆ ಅವತ್ತಿನ ಊಟ ನಾವು ಹೋಗಿಲ್ಲ ಅಂದ್ರೆ ಅವತ್ತಿಲ್ಲ ಅವರಿಗೆ ಆತರ ಸೊ ಥರದ್ದೆಲ್ಲ ನಾವು ನೋಡ್ಕೊಂಡು ಬಂದ್ಬಿಟ್ವಿ ಸೊ ಕೋವಿಡ್ ಅನ್ನೋದು ಈಗ ಇನ್ನು ಹೆದರ್ಸಕ್ ಆಗಲ್ಲ ಅಂತ ನನಗೆ ಅನ್ಸುತ್ತೆ ತುಂಬಾ ಹೆದರಿಸ್ಬಿಟ್ಟಿದೆ ಜನರನ್ನ ತುಂಬಾನೇ ಒಂದು ವಿಕೃತ ತೋರಿಸ್ಬಿಟ್ಟಿದೆ ಇನ್ನು ಅದ್ ಅದಕ್ಕಿಂತ ಹೆಚ್ಚು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನನ್ಗೆ ಅನ್ಸುತ್ತೆ ಐ ತಿಂಕ್ ಇನ್ನು ಜನಾನು ಒಂದು ಪ್ರಿಪೇರ್ ಆಗಿಬಿಟ್ಟಿದ್ದಾರೆ ಧೈರ್ಯ ತಗೋಬಿಟ್ಟಿದ್ದಾರೆ ಇನ್ನು ಇನ್ನು ನಮ್ಗೇನು ಅಲ್ಲರ್ಸೋಕೆ ಆಗಲ್ಲ ಇದು ಅಂತ ಹೇಳಿ ಇನ್ನು ಮುಂದೆ ಹೋಗೋಣ ಜೀವನದಲ್ಲಿ ಅಂತ ಹಾಗೆ ಓಕೆ ಈಗ ಸಿನಿಮಾದ ಆ್ಯಕ್ಟಿವಿಟೀಸ್ಗಳು ಕೂಡ ಸ್ಟಾರ್ಟ್ ಆಗಿದೆ ನೀವು ಶೂಟಿಂಗಲ್ಲೆಲ್ಲ ಅಲ್ಲೆಲ್ಲ ಬಿಸಿ ಇದ್ದೀರಾ ಪ್ರೆಸೆಂಟ್ ಏನು ನಡೀತಾ ಇದೆ ಅಂತ ಈಗ ಸ್ತಬ್ಧ ಮತ್ತು ತಾಯ್ತ ಎರಡು ಸಿನಿಮಾ ಇದೆ ಕನ್ನಡದಲ್ಲಿ ಯಾವ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಿದೆ ಆಕ್ಚುಲಿ ನಾನು ಲಂಡನಿಗೆ ಹೋಗೋಕೆ ಮುಂಚೆ ಕಾಲನಾಗಿಣಿ ಕಂಪ್ಲೀಟ್ ಮಾಡ್ಕೊಂಡು ಹೋದೆ ಕಾಲನಾಗಿಣಿ ಇಸ್ ಒಂದು ಬ್ಯೂಟಿಫುಲ್ ಸಿನಿಮಾ ಒಂದು ಪೀರಿಯಾಡಿಕಲ್ ಪ್ಲಸ್ ಒಂದು ಹಿಸ್ಟಾರಿಕಲ್ ಒಂದು ಥ್ರಿಲ್ಲರ್ ಕಾನ್ಸೆಪ್ಟ್ ಇರುವಂಥ ಒಂದು ಸಿನಿಮಾ ಒಂದು ಹೇಗಂತ ಹೇಳಿ ಒಂದು ಒಂದು ಫಿಕ್ಷನ್ ಖಂಡಿತ ಆಫ್ಕೋರ್ಸ್ ಸೊ ನಾಗಿಣಿಯಾಗಿ ಕಾಣಿಸ್ಕೊತೀನಿ ನಾನು ಕಾಲನಾಗಿಣಿಯಾಗಿ ಸೊ ಈ ನಾಗಗಳ ರಾಣಿ ಯಾಗಿ ಕಾಣಿಸ್ಕೊಂತೀನಿ ಸೊ ಎಲ್ಲೋ ಒಂದು ಕಡೆ ಆ ಒಂದು ಚಿತ್ರ ನನಗೆ ಒಂದು ವಿಭಿನ್ನ ಶೇಡ್ ಇಲ್ಲಿವರೆಗೂ ನಾನು ಆ ಥರ ಒಂದು ಫಿಕ್ಷನ್ ರೋಲ್ ನಾನು ಯಾವತ್ತೂ ಪ್ಲೇ ಮಾಡಿರಲಿಲ್ಲ ಸೊ ಫಿಕ್ಷನ್ ಆ್ಯಂಡ್ ಪೀರಿಯಾಡಿಕ್ ಒಂದು ಇರೋವಂಥ ಒಂದು ಹಿಸ್ಟ್ರಿ ಇರುವಂಥ ಪಾತ್ರ ಸೊ ತುಂಬ ಖುಷಿಯಾಯಿತು ಸೊ ಕಾಲನಾಗಿಣಿ ರೆಡಿ ಇದೆ ಡಬ್ಬಿಂಗ್ ಮುಗಿಸಿದ್ದೀನಿ ಕಾಲನಾಗಿಣಿದು ಶೂಟ್ ಶೂಟ್ ಕಂಪ್ಲೀಟ್ ಡಬ್ಬಿಂಗ್ ಕಂಪ್ಲೀಟ್ ಸಿನಿಮಾ ಇನ್ನೇನು ಟ್ರೇಲರ್ ಇಲ್ಲ ಫಸ್ಟ್ ಲುಕ್ ಮುಂದೆ ಬರ್ಬೋದು ಅದಾದಮೇಲೆ ಇನ್ನೊಂದು ಇನ್ನೊಂದು ಸಿನಿಮಾ ಹಗ್ಗ ಅಂತ ಒಂದು ಸಿನಿಮಾ ಹಗ್ಗ ಸಿನಿಮಾ ನಂದು ಆಲ್ಮೋಸ್ಟ್ ಫೈನಲ್ ಸ್ಟೇಜಸ್ಸಲ್ಲಿದ್ದೀವಿ ಬಿಕಾಸ್ ಆಫ್ ಕೋವಿಡ್ ಬಿಕಾಸ್ ಆಫ್ ಲಾಕ್ಡೌನ್ ಒಂದಷ್ಟು ಮುಂದೆ ಹೋಯಿತು ಸಿನಿಮಾ ಬಟ್ ಇನ್ನೊಂದು ಹತ್ತು ದಿನದ ಕೆಲಸ ಇದೆ ಅನಿಸುತ್ತೆ ಅಷ್ಟೇ ಮುಗ್ದೋಗುತ್ತೆ ಶೂಟ್ ನಮ್ಮದು ಸೊ ಅದು ಫೈನಲ್ ಸ್ಟೇಜಸ್ಸಲ್ಲಿದೆ ಇನ್ನೊಂದು ಸೂಪರ್ ಆಗಿದ್ದ ಲವ್ ಅಂತ ಒಂದು ಸಿನಿಮಾ ಅದು ಹೊಸ ತಂಡ ಸೊ ಸೂಪರ್ ಆಗಿದ್ದ ಲವ್ ಕೂಡ ಮೊನ್ನೆ ಮಂಗಳೂರಲ್ಲಿ ಕುಂಬಳಕಾಯಿ ಮಾಡ್ಕೊಂಡು ಬಂದ್ವಿ ಕಂಪ್ಲೀಟ್ ಮಾಡಿದ್ವಿ ಈ ಸಿನಿಮಾ ಅಂದರೆ ಜಸ್ಟ್ ಬಿಫೋರ್ ಐ ಲೆಫ್ಟ್ ಟು ಲಂಡನ್ ಲಂಡನಿಗೆ ಹೋಗೋಕ್ಕೆ ಜಸ್ಟ್ ಮುಂಚೆ ಆ ಆ ಸಿನಿಮಾ ಮುಗಿಸಿ ಬಂದು ನನ್ನ ನನ್ನ ಫ್ಲೈಟ್ ತಗೊಂಡೆ ಸೊ ಅದನ್ನು ಮುಗಿಸಿ ಆ ಕಮಿಟ್ಮೆಂಟ್ ಮುಗಿಸಿ ನಾನು ಐ ಲೆಫ್ಟ್ ಸೊ ಭೋಜ್ಪುರಿ ನಾನು ಇವಾಗ ಒಂದು ಸಿನಿಮಾ ಮುಗಿಸ್ಕೊಂಡು ಬಂದೆ ಲಂಡನಲ್ಲಿ ಅದು ಬಿಟ್ಟರೆ ನೀವು ಹೇಳ್ದಾಗೆ ತಾಯ್ತಾ ಮತ್ತು ಸ್ತಬ್ಧ ಸೊ ತಾಯ್ತಾ ತಾಯ್ತಾ ಇಸ್ ಅ ವೆರಿ ಬ್ಯೂಟಿಫುಲ್ ಫಿಲಮ್ ತಾಯ್ತಾ ಕೂಡ ಒಂದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳಲ್ಲ ಒಂದು ಎಲ್ಲ ಇದೆ ಅಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಕೂಡ ಹೌದು ಒಂದು ರೊಮ್ಯಾಂಟಿಕ್ ಕಾಮಿಡಿ ಕೂಡ ಹೌದು ತುಮ ಅದರಲ್ಲಿ ರೊಮ್ಯಾನ್ಸ್ ಕೂಡ ಇದೆ ಕಾಮಿಡಿ ಇದೆ ಲಯ ಸರ್ ಡೈರೆಕ್ಷನ್ ಅಂತ ಹೇಳಿದ್ರೆ ಕಾಮಿಡಿ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಸಾಧು ಕೋಕಿಲ ಸರ್ ಕೂಡ ಇದ್ದಾರೆ ಸಿನಿಮಾದಲ್ಲಿ ತುಂಬ ಕಾಮಿಡಿ ಇದೆ ನನ್ನ ತುಂಬ ಒಳ್ಳೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನನ್ನ ಹಾಡು ತುಂಬ ಚೆನ್ನಾಗಿದೆ ಅವರೆಲ್ಲರೂ ಮ್ಯೂಸಿಷಿಯಲ್ ಮ್ಯೂಸಿಕಲ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರೂ ಮ್ಯೂಸಿಷಿಯನ್ಸ್ ಆಗಿರೋದ್ರಿಂದ ತುಂಬ ಒಳ್ಳೆ ಹಾಡುಗಳು ಬಂದಿದೆ ಸೊ ತಾಯ್ತ ಕೂಡ ನನ್ನ ನನ್ನ ಪೋರ್ಷನ್ಸು ಇನ್ನೊಂದು ಆರು ಏಳು ದಿನ ಇದೆ ಅಷ್ಟೇ ಅದಾದರೆ ತಾಯ್ತಾ ಕೂಡ ಕಂಪ್ಲೀಟ್ ಆಗೋಗುತ್ತೆ ಸ್ತಬ್ಧ ಮೊನ್ನೆ ಮೊನ್ನೆ ಶುರು ಮಾಡಿದ್ವಿ ಐ ಥಿಂಕ್ ರಾಗಣ್ಣ ಜೊತೆ ರಾಗಣ್ಣ ಜೊತೆ ಅವರ ಮಗಳಾಗಿ ಪ್ಲೇ ಮಾಡ್ತಾ ಇರೋದು ನನ್ನ ಒಂದು ಒಂದು ಕನಸು ಅಂತ ಹೇಳೋದಕ್ಕಿಂತ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ನನ್ನ ಕನಸಾಗಿತ್ತು ಶಿವಣ್ಣ ಜೊತೆ ಅಪ್ಪು ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೆ ನಾನು ಯಾವಾಗ ನಾನು ಶ ರಾಗಣ್ಣ ಜೊತೆ ಆ್ಯಕ್ಟ್ ಮಾಡ್ತೀನಿ ಯಾಕಂದರೆ ಅವ್ರ ಪ್ರೊಡಕ್ಷನಲ್ಲೂ ಕೆಲಸ ಮಾಡಿಬಿಟ್ಟಿದ್ದೀನಿ ನಾನು ವಜ್ರೇಶ್ವರಿಯಲ್ಲಿ ಯಾವಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅನ್ನೋದಿತ್ತು ಅದು ಕೂಡ ಆ ಆ ಕನಸು ಕೂಡ ಸಾರ್ಥಕ ಆಯಿತು ಸ್ತಬ್ಧ ಇಂದ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಭಾಗ್ಯ ಅವ್ರ ಜೊತೆ ಆ್ಯಕ್ಟ್ ಮಾಡೋದಿದೆಯಲ್ಲ ಒಂದು ಆ ದೊಡ್ಡ ಮನೆ ದೊಡ್ಡ ಮನೆಯ ಜನರಿಗೆ ತುಂಬ ದೊಡ್ಡ ಮನಸ್ಸಿದೆ ಅನ್ನೋದು ನಾವು ಮುಂಚಿಂದ ನೋಡ್ಕೊಂಡು ಬಂದಿದ್ದೀವಿ ಅವ್ರು ಮಾತಾಡೋದು ಪ್ರತಿ ಶಬ್ದೂ ಅಷ್ಟೇ ಕೊನೆ ದಿನ ಅವ್ರದ್ದು ಲಾಸ್ಟ್ ಡೇ ಶೂಟ್ ನನಗೆ ಹೇಳ್ತಾರೆ ಒಂದು ನೆನ್ಪಿಟ್ಕೋ ಹರ್ಷಿಕಾ ನಿನಗೆ ತವ್ರ ಮನೆ ಅನ್ನೋದೊಂದಿದೆ ನಿನ್ನ ಮನೆ ನಮ್ಮ ಮನೆ ನಿನ್ನ ತವ್ರ ಮನೆ ಯಾವತ್ತಿದ್ರೂ ಬಾ ಏನಿದ್ರೂ ಬಾ ಯಾವತ್ತು ಯು ನೋ ಎನಿಥಿಂಗ್ ಎಟ್ ಆಲ್ ನಿಂಗೆ ಯಾವತ್ತಾದರೂ ನಿಂಗೆ ಬೇಜಾರಾಗ್ತಿದೆ ನೀನು ಒಬ್ಳೆ ಇದ್ದ ಇರ್ತೀಯ ಬೆಂಗಳೂರಲ್ಲಿ ಬೇಜಾರಾಗ್ತಾ ಇದೆಯಾ ಬಾ ನ ನಿನ್ನ ನಿನ್ನ ಮನೆ ಇದೆ ಅಂತ ಹೇಳ್ಕೊಂಡು ಸೊ ಯಾರು ಹೇಳ್ತಾರೆ ಆ ಥರದ ಮಾತುಗಳೆಲ್ಲ ಆ ಮನಸ್ಸಲ್ಲಿ ಅಷ್ಟು ಒಂದು ದೊಡ್ಡತನ ಇದ್ದರೆ ಮಾತ್ರ ಆ ಥರದ ಮಾತುಗಳು ಬರೋದು ಸೊ ಆ ಥರ ಅಪ್ಪಾಜಿ ಜೊತೆ ವರ್ಕ್ ಮಾಡಿಟ್ಟು ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಯಾಕಂದರೆ ನಾನು ಅವರನ್ನು ಜಾಕಿ ಟೈಮಲ್ಲಿ ನೋಡಿದ್ದೆ ಆವಾಗ ಒಂದು ಬೇರೆನೇ ಎನರ್ಜಿ ಲೆವೆಲ್ಲು ಅಪ್ಪು ಸರ್ಗಿಂತ ಶಿವಣ್ಣಗಿಂತ ಒಂದು ನೆಕ್ಸ್ಟ್ ಲೆವೆಲ್ ಎನರ್ಜಿ ಇತ್ತು ಆ ಟೈಮಲ್ಲಿ ಅವರಿಗೆ ಆಮೇಲೆ ಹುಷಾರಿಲ್ಲದೆ ಆದರೂ ಆಮೇಲೆ ವೀಕ್ ಆದರೂ ಬಟ್ ಇವಾಗ ಹೀಸ್ ಅಗೇನ್ ಕಮ್ಮಿಂಗ್ ಬ್ಯಾಕ್ ಟು ರಾಕ್ ಆ ಎನರ್ಜಿ ಮತ್ತೆ ವಾಪಸ್ ಕಾಣ್ತಾ ಇದೆ ಸೊ ತುಂಬ ಖುಷಿಯಾಯಿತು ಸೊ ಅವ್ರ ಜೊ ಆ ಸಿನಿಮಾ ಕಂಪ್ಲೀಟ್ ಆಗ್ತಾ ಇದೆ ಸ್ತಬ್ಧ ಇನ್ನೊಂದು ನನ್ನ ಪ್ರಕಾರ ಇನ್ನೊಂದು ಫೈವ್ ಸಿಕ್ಸ್ ಡೇಸ್ ನನ್ನ ಪೋರ್ಷನ್ಸ್ ಇದೆ ಅದಾದರೆ ಸ್ತಬ್ ಸ್ತಬ್ಧನೂ ಕಂಪ್ಲೀಟ್ ಆಗುತ್ತೆ ಮತ್ತೊಂದು ಮಲಯಾಳಂ ಸಿನಿಮಾ ಇದೆ ಯಾ ಒಂದು ಮಲಯಾಳಂ ಸಿನಿಮಾ ಇದೆ ಭೋಜ್ಪುರಿ ಮತ್ತೆ ನಾನು ಆ್ಯಕ್ಚುಲಿ ಮೂರು ಸಿನಿಮಾ ಮಾಡಬೇಕಿತ್ತು ಬಟ್ ಸ್ತಬ್ಧ ಅವರು ಡೇಟ್ ಕನ್ಫರ್ಮ್ ಆಗೋಗಿತ್ತು ನಾನು ವಾಪಸ್ ಬರಲೇಬೇಕಾಯ್ತು ಇಲ್ಲಾಂದರೆ ನಾನಲ್ಲಿ ಮೂರು ಸಿನಿಮಾ ಮಾಡಿ ಬರಬೇಕಿತ್ತು ಈಗ ನಾನು ವಾಪಸ್ ಬಂದಿರೋದ್ರಿಂದ ಇಲ್ಲಿ ಹಗ್ಗ ಅವರಿಗೆ ಸ ತಾಯ್ತಾದವರೆಲ್ಲರೂ ನಾವು ಮುಗಿಸ್ಕೊತೀವಿ ಅಂತ ಹೇಳ್ತಿರೋದ್ರಿಂದ ನಾನು ಮತ್ತೆ ವಾಪಸ್ ಹೋಗ್ತಾಯಿಲ್ಲ ಸೊ ನೋಡ ಐಲ್ ಎಲ್ ಸಿ ಇಫ್ ಇಫ್ ಟೈಮ್ ಪರ್ಮಿಟ್ಸ್ ಇನ್ನೊಂದು ಸಿನಿಮಾ ಮಾಡ್ಕೊಂಡು ಬರ್ತೀನಿ ನಾನು ಯಾಕೆ ಹರ್ಷಿಕ್ ಅವರು ಭೋಜ್ಪುರಿಗೆ ಹೋದ್ರು ಅಲ್ಲಿ ಹೆಂಗೆ ಅವ್ರಿಗೆ ಅವಕಾಶ ಸಿಕ್ಕಿದ್ದಿರ್ಬೋದು ಅಥವಾ ನಿಮ್ಮನ್ನ ಅವ್ರು ಅಪ್ರೋಚ್ ಮಾಡಿದ್ದಿರ್ಬೋದು ಮತ್ತು ಇಲ್ಲಿ ಒಬ್ಬ ಸೀನಿಯರ್ ಆಕ್ಟರ್ ಅಂದರೆ ಒಂದಷ್ಟು ವರ್ಷಗಳ ಕಾಲ ಕನ್ನಡ ಸಿನಿಮಾ ರಂಗದಲ್ಲಿ ಗುರುತಿಸ್ಕೊಂಡಿದ್ರೆ ಸೊ ಅಲ್ಲಿ ಹೊಸಬ್ರಾಗಿ ಜರ್ನಿ ಸ್ಟಾರ್ಟ್ ಮಾಡಬೇಕಿತ್ತು ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದು ನಾನು ಇಲ್ಲಿ ಹೊಸಬ್ಳು ಅಂತ ಅನ್ನಿಸ್ತಾ ಜನ ಹೇಗೆ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಿಮ್ಮನ್ನ ಜನ ತುಂಬಾ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಒಂದು ತುಂಬಾನೇ ತುಂಬಾ ಪ್ರೀತಿ ನಾನು ನಾನು ಹೇಳ್ತೀನಿ ಅಲ್ವಾ ನನಗೆ ಈ ಕಳೆದ ಎರಡು ವರ್ಷಗಳಿಂದ ಏನೇನು ಆಗ್ತಾ ಇದೆ ಪ್ರತಿಯೊಂದು ನನಗೆ ಎಲ್ಲೊಂದು ಕಡೆ ನಮ್ಮ ನಮ್ಮ ತಂದೆ ಆಶೀರ್ವಾದ ಅಂತಲೇ ಅನಿಸ್ತಾ ಇದ್ದು ಅವ್ರು ಹೋಗ್ಬಿಟ್ರು ಬಟ್ ಎಲ್ಲೊಂದು ಕಡೆ ಅವರ ಒಂದು ಒಂದು ಶ್ಯಾಡೋ ನನ್ನ ಮೇಲಿದೆ ಅನಿಸುತ್ತೆ ಅವರ ಒಂದು ಆಶೀರ್ವಾದ ನನ್ನ ಮೇಲಿದೆ ಅನಿಸುತ್ತೆ ನಾನು ಅನ್ಕೊಳ್ತಿರೋದೆಲ್ಲ ಆಗ್ತಾ ಇದೆ ಭಾಗ್ಯ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ನಾನು ಭೋಜ್ಪುರಿ ಇಂಡಸ್ಟ್ರಿಗೆ ಹೋಗ್ತೀನಿ ಯಾಕಂದ್ರೆ ನಮ್ಮದು ಕೊಡಗು ಲೈಕ್ ಕಂಪ್ಲೀಟ್ಲಿ ಸೌತ್ ಅಲ್ಲಿಂದ ಕಂಪ್ಲೀಟ್ಲಿ ನಾರ್ತ್ ಅಂದರೆ ಒಂದು ಒಂದು ಭೋಜ್ಪುರಿ ಇಂಡಸ್ಟ್ರಿ ಅಂತ ಹೇಳಿದ್ರೆ ಆ ಭಾಷೆ ಆಗಲಿ ನನಗೇನು ಅರ್ಥ ಆಗ್ತಾ ಇರಲಿಲ್ಲ ಬಟ್ ಹೇಳ್ತಾರಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಯಾವ ನಾವು ಯಾರೋ ಒಬ್ಬನ ಮೀಟ್ ಮಾಡ್ತೀವಿ ಅದ್ರ ಹಿಂದೆನೂ ಯಾವುದೋ ಒಂದು ಕಾರಣ ಇರುತ್ತೆ ಅಂತ ಯು ಮೀಟ್ ಸಮ್ವನ್ ಫಾರ್ ಅ ರೀಸನ್ ಅಂತ ಹೇಳ್ತಾರೆ ಸೊ ಅದು ನನಗನ್ನಿಸ್ತು ಯಾಕಂದರೆ ನಾನು ಈ ಪ್ರೊಡ್ಯೂಸರ್ನ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗಿದ್ದು ಆಮೇಲೆ ಅದಾದ ನಂತರ ಟಚ್ ಇರಲಿಲ್ಲ ಆಮೇಲೆ ಅವರು ಅವರು ಅವ್ರ ಪಾಡಿಗೆ ಸಿನಿಮಾಗಳು ಮಾಡ್ತಾಯಿದ್ರು ನಾನು ನನ್ನ ಪಾಡಿಗೆ ನಾನು ಸಿನಿಮಾ ಮಾಡ್ತೀನಿ ಮತ್ತೆ ಒಂದಿನ ಕಾಲ್ ಮಾಡ್ತಾರೆ ಈ ಥರ ಸಿನಿಮಾ ಮಾಡ್ತಾ ಇದ್ದೀವಿ ಹರ್ಷಿಕ ಮಾಡಬೇಕು ಈ ಸಿನಿಮಾದಲ್ಲಿ ಅಂತ ನನಗೆ ಸಿನಿಮಾ ಅಂತ ಹೇಳಿದ್ರೆ ನನ್ ನನಗೆ ತುಂಬ ಇಷ್ಟವಾದಂಥದ್ದು ಸಿನಿಮಾ ನನಗೆ ಶೂಟ್ ಇಲ್ಲ ಅಂತ ಹೇಳಿದ್ರೆ ಐ ಐ ಆಮ್ ಐ ಫೀಲ್ ಬ್ಯಾಡ್ ಅಂದರೆ ನನಗೆ ಸಾಕಷ್ಟು ಫ್ರೆಂಡ್ಸ್ ಇದ್ದಾರೆ ಅವರು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಏನಂದ್ರೆ ರಜಾ ಸಿಕ್ಕಿದ ತಕ್ಷಣ ಖುಷಿ ಅವ್ರಿಗೆ ಹೋ ಲೆಟ್ಸ್ ಎಂಜಾಯ್ ಹಾಲಿಡೇ ಮಾಡೋಣ ಅದು ಮಾಡೋಣ ಇದು ಮಾಡೋಣ ನನಗೆ ಕೆಲಸ ಅಂದರೆ ಖುಷಿ ನನಗೆ ಶೂಟ್ ಇದೆ ಅಂತ ಹೇಳಿದ್ರೆ ಹುಮ್ಮಸ್ಸು ನನಗೆ ಬೆಳಿಗ್ಗೆ ಬೇಗ ಹೇಳೋದು ಹೋಗಿ ರೆಡಿ ಆಗೋದು ಶೂಟಲ್ಲಿ ಸೀನ್ಸ್ ನೋಡ್ಕೊಳ್ಳೋದು ಆ ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗೋದು ನನಗೆ ಅದರಲ್ಲಿ ಸಿಗೋ ಅಷ್ಟು ಎನರ್ಜಿ ಅದರಲ್ಲಿ ಅಷ್ಟು ಖುಷಿ ಅದರಲ್ಲಿ ಅಷ್ಟು ಮಜಾ ನನಗೆ ಬೇರೆದ್ರಲ್ಲಿ ಸಿಗಲ್ಲ ಅಫ್ಕೋರ್ಸ್ ನನಗೆ ಹಾಲಿಡೇ ಹೋಗೋದು ಇಷ್ಟ ಎಲ್ಲ ಇಷ್ಟ ಬಟ್ ನನಗೆ ನನ್ನ ಕೆಲಸ ಇನ್ನೂ ಜಾಸ್ತಿ ಇಷ್ಟ ನನಗೆ ಸೊ ದ ಮಿನಿಟ್ ಅವ್ರು ಹೇಳಿದ ತಕ್ಷಣ ಈ ಥರ ಒಂದು ಸಿನ್ಮಾ ಇದೆ ಕತೆ ಕೇಳಿ ಅಂತ ಹೇಳಿದ್ರು ಕತೆ ಬ್ಯೂಟಿಫುಲ್ ಆಗಿತ್ತು ಲಂಡನ್ನಲ್ಲಾಗುವಂಥ ಕತೆ ಆಮೇಲೆ ಹೀರೋಯಿನ್ ಪಾತ್ರ ತುಂಬ ಚೆನ್ನಾಗಿತ್ತು ಆಮೇಲೆ ಹೀರೋ ಯಾರು ಸರ್ ಅಂದರೆ ಹೀರೋ ತುಂಬ ದೊಡ್ಡ ಸೂಪರ್ ಸ್ಟಾರ್ ನೀವು ನೀವು ಆ್ಯಕ್ಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ನಾವು ಲಂಡನ್ ಅಲ್ಲಿ ಶೂಟ್ ಮಾಡಿರೋದ್ರಿಂದ ನನಗೆ ಆ ಹೀರೋ ಪಾಪ್ಯುಲಾರಿಟಿ ಗೊತ್ತಿರಲಿಲ್ಲ ಅಂದರೆ ಅವ್ರ ಪವರ್ ಸ್ಟಾರು ಅಲ್ಲಿನ ಪವರ್ ಸ್ಟಾರ್ ಅವರು ದೊಡ್ಡ ಸೂಪರ್ ಸ್ಟಾರ್ ಅಲ್ಲಿನ ಸಲ್ಮಾನ್ ಖಾನ್ ತರ ಅಂತ ನನಗೆ ಹೇಳಿದ್ರು ಜನ ಆದರೆ ನನ್ನ ನಾನು ಅಲ್ಲಿನವಳು ಆಗಿಲ್ಲದೆ ಇರೋದ್ರಿಂದ ನನಗೆ ಅವ್ರ ಪಾಪ್ಯುಲಾರಿಟಿ ಗೊತ್ತಿರಲಿಲ್ಲ ನಾನು ಆರಾಮಾಗೆ ಮಾತಾಡ್ತಾ ಇದ್ದೆ ಅವ್ರ ಜೊತೆ ಆರಾಮಾಗೆ ನಾವು ನಾವು ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡ್ವಿ ಯಾವಾಗ ನಮ್ಮ ಸಿನಿಮಾ ಫಸ್ಟ್ ಲುಕ್ ಲಾಂಚ್ ಆಯಿತು ರಿಲೀಸಿಗೆಲ್ಲ ಪ್ಲ್ಯಾನ್ ಆಯಿತು ಇಲ್ಲಿ ಸದ್ದಾಗಕ್ಕೆ ಶುರು ಆಯಿತು ಆವಾಗ ನಾನು ಆ ಪಾಪ್ಯುಲಾರಿಟಿ ನೋಡಿದೆ ಭಾಗ್ಯ ಅಂದರೆ ಕ್ರೇಜ್ ಹೆಂಗೆ ಅಂತ ಹೇಳಿದ್ರೆ ಲೈಕ್ ನಿಜವಾಗ್ಲೂ ಸಲ್ಮಾನ್ ಖಾನ್ ಅವರು ಆ ಇಂಡಸ್ಟ್ರಿದು ಆಮೇಲೆ ಅಗೇನ್ ದೇವರ ದಯದಿಂದ ಜನರ ಆಶೀರ್ವಾದ ನಮ್ಮ ತಂದೆ ಆಶೀರ್ವಾದ ಸಿನಿಮಾ ಭೋಜ್ಪುರಿ ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗೋಯಿತು ಅಂದರೆ ಆಗಸ್ಟ್ ಫಿಫ್ಟೀನ್ತ್ ರಿಲೀಸ್ ಆಯಿತು ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮ ಸಿನಿಮಾ ರಿಲೀಸ್ ಆಯಿತು ಎಂತ ದೊಡ್ಡ ಹಿಟ್ ಅಂದರೆ ಅವಾಗಷ್ಟೇ ಲಾಕ್ಡೌನ್ ಲಿಫ್ಟ್ ಆಗಿತ್ತು ಕಂಪ್ಲೀಟ್ ಜನ ನುಗ್ಗಿದ್ದಾರೆ ಥಿಯೇಟರ್ಗೆ ಎಲ್ಲರೂ ನೋಡಿರುವಂಥ ಮೊದಲನೇ ಸಿನಿಮಾ ಅಂದರೆ ಲಾಕ್ಡೌನ್ ಆದ್ಮೇಲೆ ನೋಡಿದಂಥ ಮೊದಲನೇ ಸಿನ್ಮಾ ನಮ್ಮದು ದೊಡ್ಡ ಹಿಟ್ ಆಯಿತು ಟಚ್ವುಡ್ ನನಗೆ ಅದು ಎಷ್ಟು ಪ್ಲಸ್ ಆಯಿತು ಅಂದರೆ ಅದಾದ ನಂತರ ಮೂರು ಸಿನಿಮಾ ಸಿಕ್ತು ಆಮೇಲೆ ಒಂದು ರೆಕಗ್ನಿಷನ್ ಭೋಜ್ಪುರಿ ಇಂಡಸ್ಟ್ರಿಯಲ್ಲಿ ಸಿಕ್ತು ಎಲ್ಲರೂ ಒಂದು ಕ್ವೀನ್ ಕ್ವೀನ್ ಅಂತ ಕರೀಲಿಕ್ಕೆ ಶುರು ಮಾಡಿದರು ಯಾವ ನನಗೆ ಎಲ್ಲಿಂದ ಇದೆಲ್ಲ ಹೇಗೆ ಶುರುವಾಯಿತು ಅಂತ ಗೊತ್ತಿಲ್ಲ ಬಟ್ ಆ ಪ್ರೀತಿ ಇದೆಯಲ್ಲ ಲೈಕ್ ಒಂದು ಮೂರ್ನಾಲ್ಕು ಬ್ರ್ಯಾಂಡ್ಸ್ ಸೈನ್ ಮಾಡಿದ್ವಿ ನಾವು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಶ್ಯಾಮ್ ಸ್ಟೀಲ್ ಅಂತ ಬಾಂಬೆ ಕಂಪನಿ ಅನುಷ್ಕಾ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಲ್ ಇಂಡಿಯಾ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅದಕ್ಕೆ ನಾನು ಮತ್ತು ನನ್ನ ಕೋಸ್ಟಾರ್ ಪವನ್ ಸಿಂಗ್ ನಾವು ಯು ಪಿ ಬಿಹಾರ್ ಜಾರ್ಖಂಡಿಗೆ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಂದರೆ ಒಂದು ಸಿನಿಮಾ ಆ ಜನರಿಗೆ ಇಷ್ಟ ಆಗಿಬಿಟ್ರೆ ನಾವು ಜನರು ನಮ್ಮನ್ನು ಒಪ್ಕೊಬಿಟ್ರೆ ಎಷ್ಟೆಲ್ಲ ಆಗುತ್ತೆ ಅಂತ ನಾನು ಈ ಸಿನಿಮಾದಲ್ಲಿ ನೋಡಿದೆ ಒಂದು ಒಂದು ಬೇರೆಯೇ ಥರದ್ದು ಒಂದು ಒಂದು ಪ್ರೀತಿ ಒಂದು ಬೇರೆ ಅಂದರೆ ಯು ಪಿ ಬಿಹಾರಿಗೆಲ್ಲ ಹೋದಾಗ ನನ್ಗೆ ನನ್ನ ನನಗೆ ಒಂದೇ ಸಿನಿಮಾ ಮಾಡಿದ್ದೀನಿ ನನ್ನನ್ನು ರೆಕಗ್ನೈಸ್ ಮಾಡ್ತಾರಾ ಅನ್ನೋ ಭಯ ನನಗೆ ಬಟ್ ಅಲ್ಲಿ ಹೋದರೆ ಅಷ್ಟು ಪ್ರೀತಿ ಲೈಕ್ ದ ವೇ ದೇ ಆ್ಯಕ್ಸೆಪ್ಟ್ ಕ್ವೀನ್ 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 ಅಂತ ಕ್ವೀನ್ ಹರ್ಷಿಕಾ ಕ್ವೀನ್ ಆರ್ಷಿಕಾ ಅಂತ ಅಂದರೆ ಅವ್ರಿಗೇನೆಂದರೆ ಕಿಂಗ್ ಪವನ್ ಅವರ ಕಿಂಗ್ ಬಂದು ಪವನ್ ಸಿಂಗ್ ಅಂತ ಕ್ವೀನ್ ಹರ್ಷಿಕಾ ಅಂತ ಹೇಳಿ ಅಂದ್ರೆ ಆ ಪೇರಿಂಗ್ ಇಷ್ಟ ಅವರಿಗೆ ಹಾಗೆ ಎಲ್ಲ ಒಂದು ಕಡೆ ಹೇಳ್ತಾ ಇದ್ದೀನಲ್ಲ ಇದು ನಿಧಾನವೇ ಪ್ರಧಾನ ಅಂತ ಹೇಳ್ತಾರೆ ನಾನು ಯಾವತ್ತು ಯಾವುದಕ್ಕೂ ಹರಿ ಮಾಡಿಲ್ಲ ನಾನು ಯಾವಾಗಲೂ ಅನ್ಕೊಂಡಿದ್ದಷ್ಟೇ ಇದು ನನ್ನ ಹನ್ನೆರಡನೇ ವರ್ಷ ಅನ್ಸುತ್ತೆ ಇಂಡಸ್ಟ್ರಿಗೆ ಬಂದು ಟೂ ತೌಸಂಡ್ ಏಯ್ಟ್ ನಾನು ಲಾಂಚ್ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ ನಾನು ಆರಾಮಾಗೆ ಬಂದಿದ್ದೀನಿ ನಾನು ಯಾವತ್ತೂ ಐ ನೆವರ್ ಫೆಲ್ಟ್ ನಾನು ಏನೋ ಇಮ್ಮಿಡಿಯೇಟ್ ಸಕ್ಸಸ್ ಆಗಬೇಕು ಇದಾಗಬೇಕು ಅದಾಗಬೇಕು ನಾನು ಯಾವತ್ತು ನಾನು ತುಂಬ ಪೇಶನ್ಸಿಂದ ಬಂದಿದ್ದೀನಿ ಆ್ಯಂಡ್ ನಾನು ಸಿನಿಮಾ ಮಾಡಿಕೊಂಡೇ ಬಂದಿದ್ದೀನಿ ಬ್ಯುಸಿಯಾಗೇ ಇದ್ದೀನಿ ನಾನು ಆಲ್ವೇಸ್ ನಾನು ಬ್ಯುಸಿಯಾಗೇ ಇದ್ದೀನಿ ನಾನು ಯಾವತ್ತು ಡೆಸ್ಪ್ರೇಟಾಗಿ ಚೂಸಿಯಾಗಿ ಈ ಸಿನಿಮಾನೇ ಮಾಡಬೇಕು ಇದು ಮಾಡಬೇಕು ಇದಾಗಿಲ್ಲ ಅಂದರೆ ಹೀಗೆ ಹಾಗೆ ನಾನು ಯಾವುದೂ ಆ ಥರ ಡಿಸಿಷನ್ಸ್ ತೊಗೊಂಡಿಲ್ಲ ಆರಾಮಾಗಿ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ಒಂದು ಕಡೆ ಪೇಶನ್ಸ್ ನನ್ನನ್ನು ಈ ಮಟ್ಟಕ್ಕೆ ಕರ್ಕೊಂಡು ಬಂದಿದೆ ಅಂತ ನನಗನ್ಸುತ್ತೆ ಆ್ಯಂಡ್ ಆ ಸಕ್ಸಸ್ ಅನ್ನೋದು ಹೇಗಿರುತ್ತೆ ಅದ್ರ ರುಚಿ ಏನು ಅಂತ ನನಗೆ ಭೋಜ್ಪುರಿ ಇಂಡಸ್ಟ್ರಿಯಲ್ಲಿ ಸಿಕ್ತು ಅಲ್ಲಿ ಕಾಣಕ್ಕೆ ಸಿಕ್ತು ಸೊ ತುಂಬ ಜನ ಇಲ್ಲಿನವರು ಕೂಡ ಸಾಕಷ್ಟು ಜನ ಇವಾಗ ಹೋಟೆಲ್ಸಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒಬ್ರು ನನ್ನ ವಿಡಿಯೋ ನೋಡ್ತಿರ್ತಾರೆ ಈ ಥರದ ಎಕ್ಸ್ಪೀರಿಯನ್ಸಸ್ ಆಗಿದೆ ನನಗೆ ನಮ್ಮವರೇ ಪ್ರೊಡ್ಯೂಸರ್ಸ್ ಒಬ್ರು ನಂದು ಸಾಂಗ್ ಏನೋ ನಾನು ಕಳಿಸಿರ್ತೀನಿ ಅದೇನೋ ನೋಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಒಬ್ರು ಸರ್ವ್ ಮಾಡ್ತಿರೋರು ಒಬ್ಬರು ಬಂದ್ಬಿಟ್ಟು ಸರ್ ಏತು ಪವನ್ಜಿ ಏತು ಹರ್ಷಿಕಾ ಮ್ಯಾಮೆ ಅಲ್ಲ ಸೊ ಇವರಿಗೆ ಶಾಕ್ ಇವರಿಗೆ ಅಯ್ಯೋ ಮೈ ಗಾಡ್ ಒಂದು ಸಿನಿಮಾ ಹರ್ಷಿಕಾ ಇಷ್ಟು ದೊಡ್ಡ ಸ್ಟಾರ್ ಅಲ್ಲಿ ಇಷ್ಟು ಪಾಪ್ಯುಲರ್ ಆಗಿದ್ದಾರೆ ಅಂತ ಹೇಳಿ ಖುಷಿ ಆಗುತ್ತೆ ಮೂರು ಸಿನಿಮಾಗಳು ರೆಡಿ ಇದೆ ಈಗ ನೆಕ್ಸ್ಟ್ ಫಸ್ಟ್ ಸಿನಿಮಾ ನಾನು ಹೇಳ್ದಂಗೆ ಬ್ಲಾಕ್ ಬಸ್ಟರ್ ಆಯಿತು ಸೆಕೆಂಡ್ ಸಿನ್ಮಾ ಹೀರೋ ಹೇಗೆ ಅಂದರೆ ಇವಾಗ ನಮ್ಮಲ್ಲಿ ನಾನು ಕಂಪೇರ್ ಮಾಡಬೇಕು ಅಂತ ಹೇಳಿದ್ರೆ ಯಶ್ ಅವ್ರ ಥರ ಅಂದರೆ ಅವರ ಮೂರು ಆ ಹೀರೋ ಅವರ ಮೂರು ಸಿನಿಮಾಗಳು ಲಾಸ್ಟ್ ಮೂರು ಸಿನಿಮಾಗಳು ಸಿಲ್ವರ್ ಜೂಬ್ಲಿ ಆಗಿದೆ ಸೊ ಮೂರು ಸಿನಿಮಾಗಳು ಲಾಸ್ಟ್ ಹಿಟ್ಟಾಗಿರೋದ್ರಿಂದ ಈಸ್ ಎ ವೆರಿ ಯಂಗ್ ಆ್ಯಕ್ಟರ್ ಇವಾಗ ಈಸ್ ಗಾನ್ ಟು ದಟ್ ಯಂಗ್ ಸೂಪರ್ ಸ್ಟಾರ್ ಲೈಕ್ ಆ ನೆಕ್ಸ್ಟ್ ಸಲ್ಮಾನ್ ಖಾನ್ ಲೆವೆಲ್ ಆ ಥರ ಆ ಥರ ಇದಕ್ಕೆ ಹೋಗಿದ್ದಾರೆ ಅವ್ರ ಜೊತೆ ನನ್ನ ಸೆಕೆಂಡ್ ಫಿಲ್ಮ್ ರೆಡಿ ಇದೆ ಅದು ಕೂಡ ಕತೆ ಎಷ್ಟು ಬ್ಯೂಟಿಫುಲ್ ಅಂದರೆ ಇಡೀ ಸಿನಿಮಾ ಹೀರೋ ಹೀರೋಯಿನ್ ಮೇಲೇ ನಡೆಯುತ್ತೆ ಲೈಕ್ ಆ ಕತೆ ತುಂಬ ಚೆನ್ನಾಗಿದೆ ಸೊ ಅದು ಕೂಡ ರೆಡಿ ಇದೆ ರಿಲೀಸ್ಗೆ ಈಗ ಇನ್ನೊಂದು ಮೂರನೇ ಸಿನಿಮಾ ನಾನು ಹೇಳಿದೆ ಲಂಡನ್ ಅಲ್ಲಿ ಮುಗಿಸ್ಕೊಂಡು ಬಂದೆ ಅದು ಅಷ್ಟೇ ರಿತೇಶ್ ಪಾಂಡೆ ಅಂತ ಅವರು ಈಸ್ ಲೈಕ್ ದಿಸ್ ಅಪ್ಕಮಿಂಗ್ ಸೂಪರ್ ಸ್ಟಾರ್ ಸೊ ಮೂರು ಡಿಫ್ರೆಂಟ್ ಆಕ್ಟರ್ಸ್ ಮೂರು ಬೇರೆ ಬೇರೆ ಕತೆಗಳು ಅಂಡ್ ಮೂರು ವಿಭಿನ್ನವಾದ ಕತೆಗಳು ಹೀರೋಯಿನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ಭಾಗ್ಯ ಆ ಪಾತ್ರನ ಹೇಗೆ ಬರೀತಾರೆ ಅಂದ್ರೆ ಎಲ್ಲ ಒಂದು ಕಡೆ ಅನ್ಸುತ್ತೆ ಕತೆ ನಡೆಯೋದೆ ಹೀರೋಯಿನ್ ಅಂದರೆ ಅಲ್ಲಿ ಹೀರೋಗ್ ಇಂಪಾರ್ಟೆನ್ಸ್ ಕೊಡಬೇಕು ಹೀರೋ ಮೇಲು ಅನ್ನೋ ಆತದಿಲ್ಲ ಆ ಥರದಿಲ್ಲ ಆಫ್ಕೋರ್ಸ್ ಹೀರೋಗ್ ಫೈಟ್ ಬೇಕು ಹಾಡ್ ಬೇಕು ಅವ್ರದ್ದು ಅವ್ರನ್ನ ಅವರ ಮ್ಯಾನರಿಸಮ್ ತೋರಿಸ್ಲಿಕ್ಕೆ ಎಲ್ಲ ಇದು ಇರುತ್ತೆ ಬಟ್ ಪಾತ್ರ ಹೀರೋಯಿನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಇದೆ ನನ್ನ ಕಥೆಗಳು ಕೇಳಿದಾಗ ಈಗ ನಾನು ಮೂರು ಸಿನಿಮಾನು ನೋಡಿದಾಗ ನೀವು ಫಸ್ಟ್ ಸಿನ್ಮಾ ನೋಡಿದ್ರು ಹೀರೋಯಿನ್ ಪಾತ್ರದ ಮೇಲೆ ಕತೆ ಹೋಗ್ತಾ ಇರುತ್ತೆ ಕೇವಲ ಕೇವಲ ಗ್ಲ್ಯಾಮರ್ ಇಲ್ಲ ಜಸ್ಟ್ ಒಂದು ಸೀನ್ ಎರಡು ಸೀನಿಗೆ ಬರೋದು ಆ ಥರ ಅಲ್ಲ ಥ್ರೂ ಔಟ್ ಸಿನ್ಮಾ ಕ್ಯಾರಿ ಆಗ್ತಾ ಹೋಗುತ್ತೆ ಸೊ ನಾನು ಮೂರು ಸಿನಿಮಾ ಎಸ್ಪೆಷಲಿ ನಾನು ಎರಡನೇ ಸಿನಿಮಾದಲ್ಲಂತೂ ಥ್ರೂ ಔಟ್ ಇದ್ದೀನಿ ಅನಿಸುತ್ತೆ ನನ್ನ ಇಂಟ್ರೊಡಕ್ಷನ್ ಆಗೋದೇ ಒಂದು ನಾಲ್ಕನೇ ಇಲ್ಲ ಐದು ಸೀನಿಗೆ ಅದಾದ ನಂತರ ಇಡೀ ಸಿನಿಮಾ ಇದ್ದೀನಿ ನಾನು ಸೊ ಎಲ್ಲೊಂದು ಕಡೆ ಹೀರೋಯಿನ್ ಆ್ಯಂಡ್ ಈ ಹೀರೋ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ